फातिमा यूट्यूब चैनल वीडियो नानु ट्रेडिशनल हेगे मेकअप ना माड्कोबहुदु अंत तोरिस्कोड्ता इदीनी। मेकअप लुक ना नीवु यावदादरु पूजेगे आगिरबहुदु अथवा देवस्थानक्केल्ल होग्ता इदीवि सिंपल आगि हेगे मेकअप ना माड्कोळ्ळोदु अंत नमगे गोत्तिल्ल अंत अंद्रे ई वीडियो ना स्किप माड्दंगे कोने तंक नोडि। डेफिनेट आगि निमगे ई मेकअप लुक इष्ट आगुत्ते। तुंबाने अफोर्डेबल प्रॉडक्ट्स अल्लि कम्मी प्रॉडक्ट्स अल्लि तुंबाने नीट अंड डीसेंट आगिरुव ओंदु लुक ना नीवु पड्कोबहुदु। सो तुंबाने सिंपल अंड ईजी आल्मोस्ट 5 मिनिट्स ओळगडे ई मेकअप क्रियेट ಮಾಡ್ಕೊಬಹುದು। ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದು ಮರಿಬೇಡಿ। ಸೋ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮೆಲ್ಲರಿಗೂ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ। ಸೊ ಬನ್ನಿ ತುಂಬಾ ತಡ ಮಾಡೋದು ಬೇಡ, ಮೇಕಪ್ ನ ಸ್ಟಾರ್ಟ್ ಮಾಡೋಣ। ನಾನು ಇಲ್ಲಿ ಟೋನರ್ ನ ಯೂಸ್ ಮಾಡ್ತಾ ಇದೀನಿ। ಈ ಟೋನರ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ರಿವ್ಯೂ ವಿಡಿಯೋ ನ ಮಾಡಿದೀನಿ। ನಿಮಗೆ ಬೇಕು ಅಂತ ಇದ್ರೆ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಹೋಗಿ ಆ ರಿವ್ಯೂ ವಿಡಿಯೋ ನ ಚೆಕ್ ಮಾಡಿ ನಿಮಗೆ ಇಷ್ಟ ಆದ್ರೆ ತಗೋಬಹುದು। ಇವಾಗ ನಾನು ಇಲ್ಲಿ ಟೋನರ್ ನ ಬಳಸ್ತಾ ಇದೀನಿ। ಟೋನರ್ ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿಲ್ಲ ಅಂತ ಅಂದ್ರೆ ಚೆಕ್ ಮಾಡಿ। ನೆಕ್ಸ್ಟ್ ನಾನು ಇಲ್ಲಿ ನನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಮಾಯಿಶ್ಚರೈಸರ್ ಅಂದ್ರೆ ಡೇ ಕ್ರೀಮ್ ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ। ಅದನ್ನ ನಾನು ಫೇಸ್ ಗೆ ಮತ್ತೆ ನೆಕ್ ಗೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ। ಎಷ್ಟೋ ಜನ ಫೇಸ್ ಗೆ ಮೇಕಪ್ ನ ಅಪ್ಲೈ ಮಾಡ್ತೀರಾ, ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ತೀರಾ, ಸಿರಂ ನ ಅಪ್ಲೈ ಮಾಡ್ತೀರಾ, ಬಟ್ ನೆಕ್ ಗೆ ಅಪ್ಲೈ ಮಾಡಲ್ಲ। ಹಾಗ ಮಾಡೋದ್ರಿಂದ ತುಂಬಾನೇ ಸ್ಕಿನ್ ಅನ್ಇವನ್ ಆಗಿ ಕಾಣುತ್ತೆ। ಫೇಸ್ ಗೆ ಒಂದು ಕಲರ್, ನೆಕ್ ಗೆ ಒಂದು ಕಲರ್ ಇರುತ್ತೆ। ಸೊ ಹಾಗ ಆಗಬಾರದು ಅಂತ ಇದ್ರೆ ನೀವು ಫೇಸ್ ಗೆ ಮತ್ತೆ ನೆಕ್ ಗೆ ಈವನ್ ಆಗಿ ಫೇಸ್ ಗೆ ಏನು ಅಪ್ಲೈ ಮಾಡ್ತೀರಾ ಅದನ್ನ ಕೂಡ ನೆಕ್ ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಅನ್ಇವನ್ ಆಗಿ ಕಾಣಲ್ಲ, ಈವನ್ ಆಗಿ ಸ್ಕಿನ್ ಟೋನ್ ಮೇಂಟೈನ್ ಆಗುತ್ತೆ ಅಂತಾನೆ ಹೇಳ್ಬೋದು। ಟೋನರ್ ಆಯಿತು, ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡೆ। ಡೇ ಕ್ರೀಮ್ ನ ಯೂಸ್ ಮಾಡಿದ್ದೀನಿ ನಾನು, ಅದರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ರಿವ್ಯೂ ವಿಡಿಯೋನ ಚೆಕ್ ಮಾಡಿ। ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ ನ ತೋರಿಸ್ತೀನಿ ಆ ಪ್ರಾಡಕ್ಟ್ಸ್ ಎಲ್ಲಾನೂ ನಾನು ರಿವ್ಯೂ ಅಪ್ಲೋಡ್ ಮಾಡಿರ್ತೀನಿ, ನಿಮಗೆ ಬೇಕು ಅಂತ ಅಂದ್ರೆ ಚೆಕ್ ಮಾಡಬಹುದು। ಇದು ಒಂದು ಸ್ವಲ್ಪ ಸೆಟ್ ಆಗಬೇಕು। ನೆಕ್ಸ್ಟ್ ನಾನು ಇಲ್ಲಿ ಲ್ಯಾಕ್ಮಿ ಫೌಂಡೇಶನ್ ನ ಯೂಸ್ ಮಾಡ್ತಾ ಇದೀನಿ। ಫೌಂಡೇಶನ್ ಬಂದು 170 ರೂಪೀಸ್ ಕಾಸ್ಟ್ ಆಗುತ್ತೆ, ಅಫೋರ್ಡಬಲ್ ಪ್ರೈಸ್ ಅಲ್ಲೇ ನಿಮಗೆ ಸಿಗುತ್ತೆ। ಸೊ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಿರಂ ಬೇಕಾದರೂ ಅಪ್ಲೈ ಮಾಡ್ಕೋಬಹುದು, ಬಟ್ ನಾನು ಇವತ್ತು ಸಿರಂ ನ ಅಪ್ಲೈ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಡೇ ಕ್ರೀಮ್ ಆದ್ಮೇಲೆ ಫೌಂಡೇಶನ್ ನ ಯೂಸ್ ಮಾಡ್ತಾ ಇದೀನಿ। ಸ್ವಲ್ಪನೇ ಫೌಂಡೇಶನ್ ನ ತಗೊಳ್ತಾ ಇದೀನಿ, ಇದು ಒಂದು ನ್ಯಾಚುರಲ್ ಲುಕ್ ನ ನಾವು ಮಾಡ್ತಾ ಇರೋದ್ರಿಂದ ಮೇಕಪ್ ನ ಸಟಲ್ ಆಗಿ ಇರೋಣ। ನಾನು ಐ ಶ್ಯಾಡೋನು ಕೂಡ ಅಷ್ಟೇ, ತುಂಬಾ ಸಟಲ್ ಆಗಿ ಇರ್ತೀನಿ ಇವತ್ತು। ಸೊ ಸ್ವಲ್ಪ ಫೌಂಡೇಶನ್ ತಗೊಂಡು ಆಲ್ ಓವರ್ ದ ಫೇಸ್ ಬ್ಲೆಂಡ್ ಮಾಡ್ತೀನಿ। ಇದು ತುಂಬಾ ಹೈ ಕವರೇಜ್ ಇದೆ ಲ್ಯಾಕ್ಮಿ, ಸೊ ಅದಕ್ಕೋಸ್ಕರ ನಾನು ಈ ಫೌಂಡೇಶನ್ ತಗೊಂಡಿದ್ದೀನಿ। ಸೊ ಇದರ ಬಗ್ಗೆನೂ ಅಷ್ಟೇ ನಾನು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಬೇಕು ಅಂತ ಇದ್ರೆ ಚೆಕ್ ಮಾಡ್ಬೋದು। ಅದರಲ್ಲಿ ಹಲವಾರು ರೀತಿಯಾದಂಥ ಫೌಂಡೇಶನ್ಸ್ಗಳನ್ನ ನಾನು ತೋರಿಸಿದ್ದೀನಿ। ನಾನು ಯಾವತ್ತೂ ಕನ್ಸೀಲರ್ನ ಯೂಸ್ ಮಾಡಿಲ್ಲ, ನನಗೆ ಮಾಡೋದಕ್ಕೂ ಇಷ್ಟನೂ ಆಗೋದಿಲ್ಲ। ಸೊ ಅದಕ್ಕೋಸ್ಕರ ನಾನು ಫೌಂಡೇಶನ್ನೇ ಅಪ್ಲೈ ಮಾಡ್ಕೊಳ್ತೀನಿ, ಕನ್ಸೀಲರ್ನೆಲ್ಲ ನಾನು ಅಪ್ಲೈ ಮಾಡಲ್ಲ। ನೀವು ಈ ಸ್ಟೆಪ್ಪಲ್ಲಿ ಕನ್ಸೀಲರ್ನ ಬೇಕಾದರೂ ಯೂಸ್ ಮಾಡ್ಬೋದು। ನಾನು ಫೌಂಡೇಶನ್ನೇ ನನ್ನ ಡಾರ್ಕ್ ಸ್ಪಾಟ್ಸ್ನ ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ। ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ನಾನು ಫೌಂಡೇಶನ್ನು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಲ್ಲ, ಜಸ್ಟ್ ನನಗೆ ಎಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ, ಪಿಂಪಲ್ ಮಾರ್ಕ್ ಎಲ್ಲಿದೆ, ಅಲ್ಲಿ ಮತ್ತು ನನ್ನ ಫೇಸಲ್ಲಿ ಏನಾದರೂ ಸ್ಕಾರ್ಸ್ ಇದ್ದರೆ ಅಲ್ಲಿ ಮಾತ್ರ ಅಪ್ಲೈ ಮಾಡಿಕೊಂಡು ನಾನು ಬ್ಲೆಂಡರ್ನ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ। ಹ್ಯಾಂಡ್ಸಲ್ಲೂ ಅಂದರೆ ನಿಮ್ಮ ಫಿಂಗರ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ಕೂಡ ಆರಾಮಾಗಿ ಬ್ಲೆಂಡ್ ಮಾಡ್ಬೋದು, ನಾನು ಹಾಗೆ ಮಾಡೋದು। ಬಟ್ ವಿಡಿಯೋಗೆ ಅಂತ ನಾನು ಇಲ್ಲಿ ಬ್ಯೂಟಿ ಬ್ಲೆಂಡರ್ ಜೊತೆ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಈಸಿಯಾಗಿ ಬ್ಲೆಂಡ್ ಮಾಡ್ಕೋಬೋದು ಅಂತ। ಸೊ ತುಂಬಾ ಸಿಂಪಲ್ ಆಗಿ ನಾನು ಇಲ್ಲಿ ಫೌಂಡೇಶನ್ನ ಅಪ್ಲೈ ಮಾಡಿಕೊಂಡು ಅದನ್ನು ಬ್ಲೆಂಡ್ ಕೂಡ ಮಾಡಿಕೊಂಡೆ। ಫೌಂಡೇಶನ್ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ, ನನಗೆ ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಪಿಂಪಲ್ಸ್ ಇದೆ, ಮಾರ್ಕ್ಸ್ ಎಲ್ಲ ಇದೆ, ಅಲ್ಲಿ ನಾನು ಫೌಂಡೇಶನ್ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ। ಇದಾದಮೇಲೆ ನೀವು ಕಾಂಪ್ಯಾಕ್ಟ್ನ ಅಪ್ಲೈ ಮಾಡ್ಕೋಬೋದು। ನಾನು ಕನ್ಸೀಲರ್ ಯೂಸ್ ಮಾಡದೇ ಇರೋ ಕಾರಣ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡ್ತಾ ಇಲ್ಲ ಇವತ್ತು, ನನಗೆ ಕಾಂಪ್ಯಾಕ್ಟ್ ಅಪ್ಲೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ, ನಾನು ತುಂಬ ಗ್ರ್ಯಾಂಡ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದಾಗ ಮಾತ್ರ ನಾನು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೀನಿ। ನೆಕ್ಸ್ಟ್ ನಾನು ಇಲ್ಲಿ ಐ ಶ್ಯಾಡೋನ ಯೂಸ್ ಮಾಡ್ತಾ ಇದ್ದೀನಿ, ನಂದು ಬಂದು ವೈಟ್ ಔಟ್ಫಿಟ್, ಸೊ ಅದಕ್ಕೋಸ್ಕರ ನಾನು ಒಂಥರ ಗ್ಲಿಟರ್ ಫಿನಿಷಲ್ಲಿ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ। ಅದು ನಾವು ಅಪ್ಲೈ ಮಾಡಿದ್ರು ಅಪ್ಲೈ ಮಾಡದೇ ಇರೋ ರೀತಿ ಇರುತ್ತೆ, ತುಂಬಾ ಡಿಸೆಂಟ್ ಆಗಿ ಕಾಣುತ್ತೆ, ಸೆಟಲ್ಡ್ ಆಗಿ ಇರುತ್ತೆ। ಸೊ ಟ್ರೆಡಿಷ್ನಲ್ ಮೇಕಪ್ ಅಂದರೆ ಅದೇ ರೀತಿ ಇರಬೇಕು ಅಂತ ನನ್ನ ಒಪಿನಿಯನ್, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಈ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ। ಫಸ್ಟ್ ನಾನು ಇದನ್ನು ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೆ, ಇವಾಗ ಇದೇ ಶೇಡ್ನ ನಾನು ನನ್ನ ಐ ಶ್ಯಾಡೋ ಆಗಿ ಅಪ್ಲೈ ಮಾಡ್ಕೊಳ್ತೀನಿ। ಮ್ಯಾಟ್ ಫಿನಿಶ್ ಇರುವಂಥ ಐ ಶ್ಯಾಡೋನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ। ಇದು ಸ್ವಲ್ಪ ಗ್ಲಿಟರ್ ಆಗಿ ಕೂಡ ಇದೆ ಮತ್ತು ಮ್ಯಾಟ್ ಫಿನಿಶ್ ಕೂಡ ಕೊಡುತ್ತೆ, ಅಪ್ಲೈ ಮಾಡಿದರೂ ಕೂಡ ತುಂಬಾ ಸೆಟಲ್ಡ್ ಆ್ಯಂಡ್ ನ್ಯೂಟ್ರಲ್ ಆಗಿ ಇರುತ್ತೆ। ನಿಮಗೆ ನ್ಯೂಟ್ರಲ್ ಶೇಡ್ಸ್ ಬೇಕು ಅಂತ ಅಂದರೆ ಮ್ಯಾಟ್ ಫಿನಿಶ್ ಇರುವಂಥ ಐ ಶ್ಯಾಡೋಸ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುವಂಥ ಲುಕ್ ಬರುತ್ತೆ। ನೆಕ್ಸ್ಟ್ ನಾನು ಯಾವ ರೀತಿ ಮೇಕಪ್ ವಿಡಿಯೋಸ್ ಮಾಡಬೇಕು, ನಿಮಗೆ ಯಾವ ರೀತಿ ನೋಡೋದಕ್ಕೆ ಇಷ್ಟ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ। ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಬೇಗ ಹೋಗಿ ಒಂದು ಲೈಕ್ ಮಾಡಿ, ಇನ್ನೂ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ, ಆಮೇಲೆ
ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮೆಲ್ಲರಿಗೂ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಐ ಶ್ಯಾಡೋ ಕೂಡ ಅಷ್ಟೇ, ಎಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದೆ. ನಾನು ಇವಾಗ ಅದ್ರ ಮೇಲೆ ಐಲೈನರ್ನ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಲಿಕ್ವಿಡ್ ಐಲೈನರ್ನ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಪೆನ್ಸಿಲ್ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಐಲೈನರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಐಲೈನರ್ ಅಪ್ಲೈ ಮಾಡ್ಕೊಳ್ಳೋದು ಏನು ಒಂದೊಡ್ಡ ಸಾಹಸ ಅಲ್ಲ. ನೀವು ಕೂಡ ಆರಾಮಾಗಿ ಐಲೈನರ್ನ ಅಪ್ಲೈ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಿಮ್ಗೆ ಏನಾದರೂ ಡೌಟ್ ಇದೆಯಾ, ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ನನ್ನ ಚಾನಲಲ್ಲಿ. ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಅದರಲ್ಲಿ ತುಂಬಾ ಸಿಂಪಲಾಗಿ ನಾನು ಹೇಗೆ ರೆಗ್ಯುಲರಾಗಿ ಐಲೈನರ್ನ ಅಪ್ಲೈ ಮಾಡ್ಕೊಳ್ತೀನಿ ಅಂತ ಅದರಲ್ಲಿ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಫುಲ್ ಲೆಂತಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸತಿ ಚೆಕ್ ಮಾಡ್ಬೋದು. ಹಾಗೆ ಐಬ್ರೋ ಫಿಲ್ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋದಲ್ಲೂ ತಿಳಿಸಿದ್ದೀನಿ, ಒಂದು ವ್ಲಾಗಲ್ಲೂ ತಿಳಿಸಿದ್ದೀನಿ. ಹಾಗೆ ಐ ಶ್ಯಾಡೋ ಪ್ಯಾಲೆಟಿಂದ ಕೂಡ ಐಬ್ರೋನ ಫಿಲ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಐ ಶ್ಯಾಡೋ ಪ್ಯಾಲೆಟ್ ಇಲ್ಲ ಅಂತ ಅಂದರೆ ಐಬ್ರೋ ಪೆನ್ಸಿಲಿಂದ ಕೂಡ ಯೂಸ್ ಮಾಡ್ಕೋಬೋದು, ಫಿಲ್ ಮಾಡ್ಕೋಬೋದು. ಅದನ್ನು ಯೂಸ್ ಮಾಡಿಕೊಂಡು ಕೂಡ ಅದನ್ನೇ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನಾನು ಒಂದು ವಿಡಿಯೋನ ಸಪ್ರೇಟಾಗಿ ಅದಕ್ಕಂತಲೇ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಅದನ್ನು ಚೆಕ್ ಮಾಡಿಲ್ಲ ಅಂತ ಅಂದರೆ ಈ ವಿಡಿಯೋ ಮುಗಿದ ಮೇಲೆ ಹೋಗಿ ಚೆಕ್ ಮಾಡ್ಬೋದು. ಸೊ ನಾನು ಐಬ್ರೋ ಪೆನ್ಸಿಲ್ ಅಂತ ಹೇಳಿದ್ನಲ್ಲ, ಇದೇ ಐಬ್ರೋ ಪೆನ್ಸಿಲ್ನ ನಾನು ಯೂಸ್ ಮಾಡ್ತಾ ಇರೋದು. ಫಸ್ಟ್ ನಾನು ಬೇರೆದನ್ನು ಯೂಸ್ ಮಾಡ್ತಾ ಇದ್ದೆ, ಇವಾಗ ಹೊಸದನ್ನು ತೊಗೊಂಡಿದ್ದೀನಿ. ನ್ಯೂ ಇಯರ್ ಶಾಪಿಂಗ್ ವ್ಲಾಗಲ್ಲಿ ನೋಡಿದರೆ, ಚೆಕ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಇವಾಗೆ ಹೋಗಿ ನೋಡಿ, ನ್ಯೂ ಇಯರ್ಗೆ ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ಕೂಡ ನಿಮಗೆ ಆ ವ್ಲಾಗಲ್ಲಿ ನಾನು ತಿಳಿಸಿದ್ದೀನಿ. ಸೊ ಆಗಲೇ ಹೇಳ್ತಿದ್ದ ಹಾಗೆ ನಾನು ಮೇಕಪ್ ವಿಡಿಯೋಸ್ದೇ ಒಂದು ಪ್ಲೇಲಿಸ್ಟ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನೀವೇನಾದರೂ ಚೆಕ್ ಮಾಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡ್ಬೋದು. ಅದರಲ್ಲಿ ನನ್ನ ಮೇಕಪ್ ವಿಡಿಯೋಸ್ ಎಲ್ಲನೂ ನಿಮಗೆ ಒಂದೇ ಕಡೆ ಸಿಗುತ್ತೆ. ಮೇಕಪ್ ವಿಡಿಯೋಸ್ ನೋಡೋ ಇಂಟ್ರೆಸ್ಟ್ ಇದ್ದಲ್ಲಿ ಹೋಗಿ ನೀವು ಚೆಕ್ ಮಾಡಿ. ನೆಕ್ಸ್ಟ್ ನಾನು ಯಾವ ಮೇಕಪ್ ವಿಡಿಯೋ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಾನು ಯಾವಾಗಲೂ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಳ್ತೀನಿ. ಎಲ್ಲ ವಿಡಿಯೋಸಲ್ಲೂ ನೀವು ರೆಗ್ಯುಲರ್ ಆಗಿ ನೋಡೋರಾಗಿದ್ದರೆ ಗೊತ್ತಾಗಿರುತ್ತೆ, ಬಟ್ ನಾನು ಇವತ್ತು ಮರೆತೆ. ನಾನು ಯಾಕೆ ಮೇಕಪ್ ಮುಂಚೆನೇ ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ ಅಂತ ಅಂದರೆ, ಲಿಪ್ಸ್ಟಿಕ್ ಅಪ್ಲೈ ಮಾಡೋಷ್ಟೊತ್ತಿಗೆ ಲಿಪ್ಸ್ ತುಂಬಾ ಮಾಯಿಶ್ಚರ್ಡ್ ಆಗಿ ಇರುತ್ತೆ. ಲಿಪ್ಸ್ಟಿಕ್ ರಿಮೂವ್ ಮಾಡಿದ್ಮೇಲೂ ಕೂಡ ಲಿಪ್ಸ್ ಬ್ಲ್ಯಾಕ್ ಆಗುತ್ತೆ, ಆ ರೀತಿ ಎಲ್ಲ ಏನೂ ಅನ್ಸೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಯರಿಂಗ್ಸ್ನ ಕೂಡ ವೇರ್ ಮಾಡಿದೆ. ಸೊ ಸಿಂಪಲಾಗಿ ಇಯರಿಂಗ್ಸ್ನ ವೇರ್ ಮಾಡಿದೆ. ಇದು ನಮ್ಮ ಟ್ರೆಡಿಷ್ನಲ್ ಲುಕ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ರೆಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ, ಹಿಲೋರಿ ರೋಡ್ ಅವ್ರದ್ದು. ನಾನು ಈ ವಿಡಿಯೋದಲ್ಲಿ ಯಾವುದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ನ ತೋರಿಸ್ದೆ, ಇದು ಯಾವುದು ಸ್ಪಾನ್ಸರ್ಡ್ ಅಲ್ಲ, ಇದು ನಾನು ತೊಗೊಂಡು ಯೂಸ್ ಮಾಡಿ ಇಷ್ಟ ಆದಮೇಲೆ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡಿ ನಾನು ವಿಡಿಯೋಸಲ್ಲಿ ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಬಿಂದಿ ಕೂಡ ಇಟ್ಕೊಂಡೆ, ಸ್ಟಿಕ್ಕರ್ ಕೂಡ ಇಟ್ಕೊಂಡೆ. ನೋಡ್ತಾ ಇರ್ಬೋದು ಮೇಕಪ್ ತುಂಬಾ ಚೆನ್ನಾಗಿ ಬಂದಿದೆ, ಸೆಟಲ್ಡ್ ಆಗಿದೆ, ತುಂಬ ಓವರ್ ಅಂತ ಅನಿಸ್ತಾ ಇಲ್ಲ. ಐ ಮೇಕಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಕುಂಕುಮ ಸ್ವಲ್ಪ ಇಟ್ಕೊಂಡೆ, ಸ್ಟಿಕ್ಕರ್ ಸ್ವಲ್ಪ ಇಟ್ಕೊಂಡೆ, ಬಿಕಾಸ್ ಇದು ಟ್ರೆಡಿಷ್ನಲ್ ಮೇಕಪ್ ಆಗಿರೋದ್ರಿಂದ. ಸೊ ಹೇಗೆ ಕಾಣಿಸಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಒಂದು ಚಿಕ್ಕ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಾನು ಹೇಗೆ ಕಾಣಿಸಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವು ಕೂಡ ಈ ಲುಕ್ನ ಟ್ರೈ ಮಾಡೋದನ್ನು ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿ ಬೇಗ ಕೂಡ ಆಗೋಗುತ್ತೆ. ಸೊ ದೇವಸ್ಥಾನಕ್ಕಾಗಿರ್ಬೋದು, ಫಂಕ್ಷನ್ಗಾಗಿರ್ಬೋದು, ಎಲ್ಲದಕ್ಕೂ ಅಷ್ಟೇ ತುಂಬಾ ಸೆಟಲ್ಡ್ ಆಗಿ ಮಿನಿಮಲ್ ಪ್ರಾಡಕ್ಟ್ಸ್ನ ಇಟ್ಕೊಂಡು ನಾನು ಮೇಕಪ್ನ ಮಾಡ್ಕೊಂಡಿರೋವಂಥದ್ದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ, ಅದು ಅಂಕಿತ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮನ್ನ ಮತ್ತೊಂದು ಹೊಸ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.